ಬಿಬಿಎಂಪಿ ಇಂದ ಇತ್ತೀಚೆಗೆ ಬರ್ತಾ ಇರೋ ಈ ಹೊಸ ಹೊಸ ಯೋಜನೆಗಳನ್ನು ನೋಡ್ತಾ ಇದ್ರೆ ಬರಗಟ್ಟು ಕೂತ್ಕೊಂಡಿದೆಯೇನೋ ಬಿಬಿಎಂಪಿ ಅಂತ ಅನ್ನಿಸ್ತಾ ಇದೆ. ಈಗ ನೋಡಿ, ನಿಮ್ಮ ಕಾರನ್ನು ನಿಮ್ಮ ಮನೆ ಎದುರಿಗೆ ನೀವು ನಿಲ್ಲಿಸ್ಕೋಬೇಕು, ಪಾರ್ಕ್ ಮಾಡ್ಕೋಬೇಕು ಅಂದ್ರೂ ಬಿಬಿಎಂಪಿಗೆ ಪಾರ್ಕಿಂಗ್ ಫೀ ಕಟ್ಟಿ ಅಂತ. ಸಣ್ಣ ಕಾರ್ ಇದ್ರೆ ಒಂದು ವರ್ಷಕ್ಕೆ 1000 ರೂಪಾಯಿ, ಮೀಡಿಯಂ ಸೈಜ್ ಮಿಡ್ ಸೈಜ್ ಕಾರ್ ಇದ್ರೆ ಒಂದು ವರ್ಷಕ್ಕೆ 3000 ರೂಪಾಯಿ, ದೊಡ್ಡ ಕಾರ್ ಇದ್ರೆ 5000 ರೂಪಾಯಿ. ಯಾರೋ ಪುಣ್ಯಾತ್ಮರು ಹೇಳ್ತಾ ಇದ್ರು, ಇಲ್ಲ ಇಲ್ಲ ಇದೇನು ದುಡ್ಡು ಮಾಡಬೇಕು ಅಂತ ಮಾಡಿದ ಯೋಚನೆ ಅಲ್ಲ ಇದು, ಜನ ಕಡಿಮೆ ಕಾರ್ ತಗೊಳ್ಳಂಗ ಮಾಡಬೇಕು, ಕಾರ್ ಜಾಸ್ತಿ ಆಗಬಾರದು ಅನ್ನೋ ಕಾರಣಕ್ಕೆ ಯೋಚನೆ ಅಂತ. ಯಾವ ಪುಣ್ಯಾತ್ಮರಿಗೆ ಬರುತ್ತೆ ಮಾರಾಯರೆ ಅಂತ ಹೇಳಿ, ಒಂದು ತಿಂಗಳಿಗೆ 1000 ರೂಪಾಯಿ ನೀನು ಪಾರ್ಕಿಂಗ್ ಫೀ ಕಟ್ಟಬೇಕು ಅನ್ನೋ ಕಾರಣಕ್ಕೆ ಒಬ್ಬನ ಆಲ್ಟೋ ಕಾರ್ ತಗೋಬೇಕು ಅಂತ ಯೋಚನೆ ಮಾಡೋನು ಕಾರ್ ತಗೊಳ್ಳಲ್ವಾ? 40-50 ಲಕ್ಷ ಕೊಟ್ಟು ದೊಡ್ಡ ಕಾರ್ ತಗೋಬೇಕು ಅಂದವನು ವರ್ಷಕ್ಕೆ 5000 ಜಾಸ್ತಿ ಆಗುತ್ತೆ ಅಂತ ಕಾರ್ ತಗೊಳ್ಳೋದು ಬಿಡ್ತಾನ? ದುಡ್ಡು ಮಾಡ್ಕೊಳ್ಳೋ ದಾರಿ ಇದಷ್ಟೇ, ಎಲ್ಲೆಲ್ಲಿ ಸಾಧ್ಯ ಅಂತ ನೋಡ್ತಾ ಇದ್ದಾರೆ ಬರಗೆಟ್ಟು. 5000 ರೂಪಾಯಿ ಅಂತೆ, 3000 ರೂಪಾಯಿ ಅಂತೆ, 1000 ರೂಪಾಯಿ ಅಂತೆ. ಇದನ್ನು ತಗೊಳ್ಳೋದೆ ನಿಜ ಆದರೆ ಮಳೆಗಾಲದಲ್ಲಿ ಕಾರ್ ಒಳಗೆ ನೀರು ಹೋಗಿ ಕಾರ್ ಕೆಟ್ಟರೆ, ನೀರು ನಿಂತು ಕಾರ್ ಕೆಟ್ಟರೆ ಪರಿಹಾರ ಬಿಬಿಎಂಪಿಯಿಂದ ಕೊಡಬೇಕು. ಬರೀ ಬರೋದು ಮಾತ್ರ ಯೋಚನೆ ಮಾಡ್ತೀರಿ? ಮಳೆಗಾಲದಲ್ಲಿ ಯಾಕೆ ಬಂದು ನಡು ರಸ್ತೆಯಲ್ಲಿ ಅಷ್ಟು ಸೊಂಟ ತನಕ ನೀರು ನಿಂತ್ಕೊಳ್ಳುತ್ತೆ? ಬಿಬಿಎಂಪಿ ಮಿಸ್ಮ್ಯಾನೇಜ್ಮೆಂಟಿಂದ. ಅಷ್ಟು ಜನರ ಕಾರಲ್ಲಿ ಎಂಜಿನ್ ಹೋಯ್ತಲ್ಲ ಈ ಸುಮಾರು ಏರಿಯಾಗಳಲ್ಲಿ ಬೆಂಗಳೂರಲ್ಲಿ, 5-5000 ರೂಪಾಯಿ ನೀವು ಪಾರ್ಕಿಂಗ್ ಫೀ ಪರ್ ಇಯರ್ ತಗೋತೀರಿ ಅನ್ನೋದಾದರೆ, ಹಾಗೆ ನಿಮ್ಮ ನಿರ್ಲಕ್ಷ್ಯದಿಂದ ಕೆಟ್ಟ ಕಾರುಗಳಿಗೆ ಪರಿಹಾರ ನೀವು ಕೊಡಿ ನೋಡೋಣ. ಟೇಕ್ ಸಮ್ ರೆಸ್ಪಾನ್ಸಿಬಿಲಿಟಿ, ಒಂದಷ್ಟು ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಿ. ಇವ್ರು ಪಾರ್ಕಿಂಗ್ ಫೀ ಹಾಕ್ತಾರಂತೆ, ಜನ ಕಾರ್ ತಗೊಳ್ಳೋದು ಬಿಟ್ಟು ಬಿಡ್ತಾರಂತೆ. ಎಷ್ಟು ಮನೆಗಳು ಆ್ಯಸ್ ಪರ್ ಬಿ ಬಿ ಎಂ ಪಿ ಅಪ್ರೂವ್ಡ್ ಪ್ಲ್ಯಾನ್ ಕಟ್ಟಿಸಿದ್ದಾರೆ ಲೆಕ್ಕ ಹಾಕಿ ನೋಡೋಣ. ಯಾಕೆ ಕಟ್ಟಿಸ್ಲಿಲ್ಲ ಅವರು? ಎಷ್ಟು ಮನೆಗಳಿಗೆ ಪರ್ಮಿಷನ್ ಕೊಡುವಾಗ ಪಾರ್ಕಿಂಗ್ ಇತ್ತು? ಪಾರ್ಕಿಂಗನ್ನು ತೆಗೆದು ಅಲ್ಲೊಂದು 1 BHK ರೂಮ್ ಮಾಡಿ, 1 BHK ಮನೆ ಮಾಡಿ, 4-5000 ರೂಪಾಯಿ ಬಾಡಿಗೆ ತಗೊಳಂಗೆ ಬರೋಂಗೆ ವ್ಯವಸ್ಥೆ ಮಾಡ್ಕೊಂಡ್ರಲ್ಲ. ಅದು ಅದಕ್ಕೆ ರೆಸ್ಪಾನ್ಸಿಬಲ್ ಯಾರು ಬಿ ಬಿ ಎಂ ಪಿಲಿ? ಅದನ್ನು ಕಟ್ಟೋದಕ್ಕೆ ಬಿಟ್ರಲ್ಲ, ಅಲ್ಲಿ ಆ್ಯಸ್ ಪರ್ ಪ್ಲ್ಯಾನ್ ಮಾಡೋದಕ್ಕೆ ಬಿಡಲಿಲ್ಲ. ಬನ್ನಿ ಕಮರ್ಷಿಯಲ್ ಬಿಲ್ಡಿಂಗ್ಗಳಿಗೆ ಬೇಸ್ಮೆಂಟನ್ನು ಪಾರ್ಕಿಂಗ್ ಅಂತ ಪ್ಲ್ಯಾನ್ನಲ್ಲಿ ತೋರಿಸಿ, ಒಳಗೆ ಏನೇನೋ ಬೇಸ್ಮೆಂಟ್ನಲ್ಲಿ ಬಿಸ್ನೆಸ್ ಇಟ್ಕೊಂಡಿರುವಂಥ ಎಷ್ಟು ಕಾಂಪ್ಲೆಕ್ಸ್ಗಳಿಗೆ ಬಾಗಿಲು ಹಾಕಿಸ್ತೀರಾ ನೋಡೋಣ. ನೀವು ಬಿ ಬಿ ಎಂ ಪಿ ಅಪ್ರೂವ್ಡ್ ಪ್ಲ್ಯಾನ್ ಪ್ರಕಾರ ಬಿಲ್ಡಿಂಗ್ಗಳನ್ನು ಕಟ್ಟೋ ಹಂಗೆ ನೋಡ್ಕೊಂಡಿದ್ರೆ ಇವತ್ತು ಯಾರು ರಸ್ತೆಯಲ್ಲಿ ಕಾರ್ ನಿಲ್ಲಿಸಬೇಕಾದಂಥ ಪ್ರಮೇಯನೇ ಬರ್ತಿರಲಿಲ್ಲ. ಅಟ್ಲೀಸ್ಟ್ 60-70% ರೋಡಲ್ಲಿ ಪಾರ್ಕ್ ಮಾಡೋದು ಕಡಿಮೆ ಆಗ್ತಿತ್ರಿ. ಹೆಂಗೆ ಬೇಕೋ ಹಂಗೆ ಮನೆ ಕಟ್ಕೊಳ್ಳಿ, ಬಿ ಬಿ ಎಂ ಪಿ ಇಂಜಿನಿಯರ್ ಏನಾದ್ರು ಚೆಕ್ ಮಾಡೋಕ್ಕೆ ಬಂದರೆ ಒಂದಷ್ಟು ಕೈ ಬಿಸಿ ಮಾಡಿ ಕಳಿಸಿ, ಆಮೇಲೆ ಅಕ್ರಮ ಸಕ್ರಮ ಬಂದಾಗ ಎಲ್ಲ ಸಕ್ರಮ ಆಗುತ್ತೆ. ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಪಾರ್ಕಿಂಗ್ ಫೀ ಬೇರೆ ಕೊಡಬೇಕಂತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.